ಹೆದ್ದಾರಿಯಲ್ಲಿ ತಮಿಳುನಾಡು ಜನರಿಂದ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ತಮಿಳುನಾಡು ಜನರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಮೊದಲೇ ಸಾಕಷ್ಟು ತೊಂದರೆಯಲ್ಲಿ ಇರುವಂತ ಒಂದು ರಾಜ್ಯ ತಮಿಳುನಾಡು ಅದು ಕೊರೋನಾದಿಂದ ಸಾಕಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ವರ್ಧಿಯಾಗ್ತಾ ಇರುವಂತ ಒಂದು ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಅದು ಕಳ್ಳ ಮಾರ್ಗದಿಂದ ಬರ್ತಾ ಇದ್ದಾರೆ ಜನ ಹೊಲ ಗದ್ದೆ ತೋಟಗಳ ನಡುವೆ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಕೆಸರು ಗದ್ದೆಯಂತ ಕಾಲು ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡಬೇಕು ಅಂದ್ರೆ ಆ ರಾಜ್ಯ ಸರ್ಕಾರ ಒಪ್ಪಿಗೆಯನ್ನ ಕೊಡಬೇಕು ಯಾರು ಒಳಗಡೆ ಬರ್ತಾ ಇದ್ದಾರೆ ಅವರು ನಂತರ ಕ್ವಾರಂಟೈನ್ ಅನ್ನು ಕೂಡ ಮಾಡಲಾಗುತ್ತೆ ಇದೆಲ್ಲದರಿಂದಲೂ ಕೂಡ ಪಾರಾಗ್ಲಿಕ್ಕೋಸ್ಕರ ಕಳ್ಳ ಮಾರ್ಗವನ್ನ ಅನುಸರಿಸಲಾಗ್ತಾ ಇದೆ ಅಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಈ ಜನ ಆನೇಕಲ್ ತಾಲೂಕಿನ ಗಡಿ ಗ್ರಾಮಗಳಿಂದ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡಲಾಗ್ತಾ ಇದೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನಿಂದ ಬರ್ತಾ ಇರುವಂತದ್ದು ತಮಿಳುನಾಡಿನಿಂದ ಜನ ಬರ್ತಾ ಇದ್ದಾರೆ ಕಳ್ಳ ಮಾರ್ಗವಾಗಿ ಅತ್ತಿ ವಲಯ ಗಡಿಯಿಂದ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಬೈಕ್ ನಲ್ಲಿ ತೆರಳಲಿಕ್ಕೆ ಸಾಧ್ಯವಾಗದಿದ್ರೂ ಕೂಡ ಸರ್ಕಸ್ ಅನ್ನ ಮಾಡ್ಕೊಂಡು ಓಡಾಟವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಪೊಲೀಸರು ಅಧಿಕಾರಿಗಳು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ಇದಕ್ಕೆ ಕಡಿವಾಣವನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಮತ್ತೆ ಹೊಸ ಹೊಸ ಮಾರ್ಗಗಳನ್ನ ಹುಡುಕೊಂಡು ಬರ್ತಾನೆ ಇದ್ದಾರೆ ಹೊಲ ಗದ್ದೆ ತೋಟಗಳ ನಡುವೆ ಓಡಾಟವನ್ನ ಮಾಡ್ತಾ ಇದ್ದಾರೆ ಅತ್ತಿಬಲೆ ಹಾಗೆ ಎಸ್ ಮಡಿವಾಳ ಸೋಲೂರು ಮತ್ತು ಬಾಗಲೂರು ಮುಖಾಂತರ ಆಗಮಿಸ್ತಾ ಇದ್ದಾರೆ ಇವರು ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಸಾಕಷ್ಟು ಹರಸಾಹಸ ಪಡ್ತಾ ಇದಾವೆ ಎಲ್ಲಾ ರಾಜ್ಯಗಳು ಕೂಡ ಈ ರೀತಿಯಾಗಿ ಕಳ್ಳ ಮಾರ್ಗದಿಂದ ಬರುವಂತವರಿಂದ ಸಾಕಷ್ಟು ತೊಂದರೆ ಆಗುವಂತ ಹಿನ್ನೆಲೆಯಲ್ಲಿ ಯಾಕೆಂದ್ರೆ ಅದೊಂದು ಟ್ರೇಸ್ ಔಟ್ ಮಾಡಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಯಾರಾದ್ರೂ ಒಬ್ಬ ಸೋಂಕಿತ ಒಳಗಡೆ ಬಂದು ಎಲ್ಲೆಲ್ಲೋ ಕಾಂಟ್ಯಾಕ್ಟ್ ಅನ್ನ ಮಾಡಿಬಿಟ್ರೆ ಸಂಪರ್ಕವನ್ನ ಮಾಡಿಬಿಟ್ರೆ ಅದನ್ನ ಟ್ರೇಸ್ ಔಟ್ ಮಾಡೋದು ಕಷ್ಟ ಅದಕ್ಕೋಸ್ಕರನೇ ಸಾಕಷ್ಟು ಕಠಿಣವಾದಂತ ನಿರ್ಧಾರವನ್ನ ಕೈಗೊಂಡು ಕಡಿವಾಣವನ್ನ ಹಾಕಲಾಗಿದೆ ಆದ್ರೂ ಕೂಡ ಕಳ್ಳ ಮಾರ್ಗಗಳಿಂದ ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾನೆ ಇದ್ದಾರೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಂದ್ರಪ್ಪ ಸಾಕಷ್ಟು ಕಡಿವಾಣವನ್ನ ಹಾಕಲಾಗಿದ್ರು ಕೂಡ ಈ ರೀತಿಯಾಗಿ ಕಳ್ಳ ಮಾರ್ಗದಿಂದ ಬರ್ತಾ ಇದಾರಲ್ಲ ಯಾವ ರೀತಿಯಾಗಿ ಅಂದ್ರೆ ಇವರನ್ನ ಈಗ ಹಿಡಿಯುವಂತ ಕೆಲಸ ಮಾಡ್ಲಾಗ್ತಾ ಇದೆ ಪೊಲೀಸ್ ಇಲಾಖೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಆ ಪೃಥ್ವಿ ಏನು ಹೈ ರಿಸ್ಕ್ ಇರ್ತಕ್ಕಂಥ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡಬೇಕಾದ್ರೆ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ರಾಜ್ಯ ಸರ್ಕಾರ ಈಗಾಗಲೇ ಸೂಚಿಸಿದೆ ಮಾರ್ಗದರ್ಶನ ಒಡಿಸಿದೆ ಹಾಗಾಗಿ ತಮಿಳುನಾಡಿನಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಕಡ್ಡಾಯವಾಗಿ 14 ದಿವಸ ಕ್ವಾರಂಟೈನ್ ಇರಬೇಕು ಅಂತ ಹೇಳಿದೆ ಸೊ ಕಡ್ಡಾಯವಾದ ಕ್ವಾರಂಟೈನ್ಗೆ ಒಳಪಡದೇ ಇರತಕ್ಕಂಥ ಸಾಕಷ್ಟು ಜನ ನಮ್ಮ ರಾಜ್ಯ ಪ್ರವೇಶ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಬೆಂಗಳೂರು ಇರಲಿಲ್ಲ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿ ಸುತ್ತಮುತ್ತ ಸಮಂದೂರು ಇರ್ಬೋದು ಬಾಗ್ಲೂರು ಮತ್ತೆ ತಿಂಚಂದ್ರ ಹೀಗೆ ನಾಲ್ಕೈದು ಹಳ್ಳಿಗಳ ಏನು ಕಚ್ಚಾ ರಸ್ತೆಗಳಿರ್ಬೋದು ಕಾಲು ರಸ್ತೆ ಇರ್ಬೋದು ಬಂಡಿ ರಸ್ತೆಗಳು ಈ ರೀತಿ ರಸ್ತೆಗಳಲ್ಲಿ ಸಾಕಷ್ಟು ಕಡೆ ಪೊಲೀಸರು ಸಾರ್ವಜನಿಕರು ಕೊಟ್ಟಂತ ಕಡೆ ಎಲ್ಲ ಪೊಲೀಸರು ಹೋಗಿ ಅವರನ್ನ ಅಡ್ಡಗಟ್ಟಿ ವಾಪಸ್ ಕಳಿಸುವಂತದ್ದು ಅಥವಾ ವಶ ಪಡೆಯುವಂತ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಏನ್ ತಾಲೂಕಾಡಳಿತ ಜಿಲ್ಲಾಡಳಿತ ಪೊಲೀಸರು ಎಲ್ಲರೂ ಕೂಡ ಎಲ್ಲೆಲ್ಲಿ ಮಾಹಿತಿ ಸಿಗ್ತದೆ ಸಾರ್ವಜನಿಕರು ಹೇಳ್ತಾರೆ ಮತ್ತೆ ಅಧಿಕಾರಿಗಳ ಮಾಹಿತಿ ಬರ್ತದೆ ಎಲ್ಲ ಕಡೆ ಹೋಗಿ ಆ ಒಂದು ರಸ್ತೆಗಳನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ತಮಿಳುನಾಡಿನಿಂದ ಅಕ್ರಮವಾಗಿ ರಾಜ್ಯ ಪ್ರವೇಶ ಮಾಡ್ತಕ್ಕಂತ ಜನರು ಮಾತ್ರ ನಿಂತಿಲ್ಲ ಎಲ್ಲ ಒಂದ್ ಕಡೆ ಒಂದು ಕಳದಾರಿ ಸೃಷ್ಟಿ ಮಾಡ್ಕೊಳ್ತಾರೆ ಹೊಲಗದ್ದೆ ಇರ್ಬೋದು ಅವ್ರು ಇಂತಿಂತ ಏನು ರಸ್ತೆನೇ ಆಗ್ಬೇಕು ಅಂತೇನಿಲ್ಲ ಈಗ ಕೆಸರುಗದ್ದೆ ಅಂತ ರಸ್ತೆಯಲ್ಲಿ ಕೂಡ ಅವರು ಅರ್ಹಾಸ ಪಟ್ಟು ಬೈಕ್ ನಲ್ಲಿ ದೃಶ್ಯಗಳನ್ನು ಕಾಣ್ತಾ ಇರ್ಬೋದು ಪೃಥ್ವಿ ಒಂದ್ ರೀತಿಯಲ್ಲಿ ಇದು ನಮ್ಮ ಆನೇಕಲ್ ತಾಲೂಕಿನ ಜಿಲ್ಲಾಡಳಿತಕ್ಕೆ ತಲೆನೋವು ಪರಿಣಾಮಿಸಿದೆ ಓಕೆ ಥ್ಯಾಂಕ್ ಯು ಚಂದ್ರಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ